ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಕಾಂಗ್ರೆಸ್ ನಿಯೋಗಕ್ಕೆ ಮಂಗಳೂರು ಪ್ರವೇಶ ಮಾಡೋದಕ್ಕೆ ತಡೆ ಹಿಡಿಯಲಾಗ್ತಾ ಇದೆ. ಏರ್ಪೋರ್ಟ್ ನಲ್ಲೇ ಕಾಂಗ್ರೆಸ್ ನಾಯಕರನ್ನ ವಶಕ್ಕೆ ಪಡೆಯಲಾಗಿದೆ. ಪೊಲೀಸ್ ವಶದಲ್ಲೇ ಇಲ್ಲಿವರೆಗೂ ಕಾಂಗ್ರೆಸ್ ನಾಯಕರು ಇದ್ದಾರೆ. ಕುಟುಂಬದವರಿಗೆ ಯುವಕರ ಮೃತದೇಹ ಹಸ್ತಾಂತರ ಮಾಡಲಾಗ್ತದೆ. ಅಂತ್ಯಕ್ರಿಯೆ ನಡೆಯುವವರೆಗೂ ಕೂಡ ಬಿಗಿ ಭದ್ರತೆಯನ್ನ ಒದಗಿಸಲಾಗ್ತಿದೆ. ಎಸ್, ಕಾಂಗ್ರೆಸ್ ನಿಯೋಗ ಏನು ಮಂಗಳೂರಿಗೆ ಭೇಟಿಯನ್ನ ಕೊಡ್ತಾ ಇದೆ. ಕಾಂಗ್ರೆಸ್ ನಿಯೋಗಕ್ಕೆ ಮಂಗಳೂರು ಪ್ರವೇಶ ಮಾಡೋದಕ್ಕೆ ಪೊಲೀಸರು ತಡೆ ಹಿಡಿದಿದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಏರ್ಪೋರ್ಟ್ ನಲ್ಲೇ ಕಾಂಗ್ರೆಸ್ ನಾಯಕರನ್ನೆಲ್ಲ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೊಲೀಸ್ ವಶದಲ್ಲೇ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಇದ್ದಾರೆ. ಇನ್ನು ಕುಟುಂಬದವರಿಗೆ ಯುವಕರ ಮೃತದೇಹವನ್ನ ಹಸ್ತಾಂತರ ಮಾಡಲಾಗ್ತಿದೆ. ಅಂತ್ಯಕ್ರಿಯೆ ನೆರವೇರುವವರೆಗೂ ಕೂಡ ಸಾಕಷ್ಟು ಬಿಗಿ ಭದ್ರತೆಯನ್ನ ವಹಿಸಲಾಗ್ತಿದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಪ್ರಜ್ವಲ್, ನಾವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ರಮೇಶ್ ಕುಮಾರ್ ಅವರು ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದಾರೆ ಪೊಲೀಸರ ವಿರುದ್ಧ, ಏನೇನಾಯ್ತಲ್ಲಿ? ಖಂಡಿತವಾಗ್ಲು ಅಂಕಿತ, ಇಂದು ನಿನ್ನೆ ನಡೆದಿರುವಂತಹ ಪ್ರತಿಭಟನೆ ಹಿಂಸಾಚಾರ ರೂಪಕ್ಕೆ ಏನು ಹೋಗಿದ್ದು, ಇದೇ ಸಂಬಂಧಿಸಿದಂತೆ ಕಾಂಗ್ರೆಸ್ ನಿಯೋಗ ಇಂದು ಘಟನಾ ಸ್ಥಳಕ್ಕೆ ಮತ್ತು ಏನು ಸಾವನ್ನಪ್ಪಿದ್ದಾರೆ, ಒಂದು ಪ್ರತಿಭಟನೆ ವೇಳೆ ಏನು ಸಾವನ್ನಪ್ಪಿದ್ದಾರೆ, ಅವರ ಮನೆಗೆ ಭೇಟಿ ಕೊಡುವ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ರು. ಆದ್ರೆ ಪ್ರತಿಭಟನಾ ಒಂದು ನಿಯೋಗ ಏನು ಏರ್ಪೋರ್ಟ್ ಗೆ ಬಂದಿತ್ತು ಮಂಗಳೂರು ವಿಮಾನ ನಿಲ್ದಾಣಕ್ಕೆ. ಆ ಒಂದು ಸಂದರ್ಭದಲ್ಲಿ ಅವರನ್ನ ಅಲ್ಲಿಂದಲೇ ಒಂದು ಏರ್ಪೋರ್ಟ್ ನಿಂದಲೇ ಅವರನ್ನ ಬಂಧಿಸಿ, ರಮೇಶ್ ಕುಮಾರ್ ನಿಯೋಗ ಏನಿದೆ ಅವರನ್ನ ಏರ್ಪೋರ್ಟ್ ನಲ್ಲಿ ಬಂಧಿಸಿ ಅವರನ್ನ ಮತ್ತೆ ಪುನಃ ಏರ್ಪೋರ್ಟ್ ಗೆ ಬಿಡಲಾಗಿತ್ತು. ಯಾಕಂದ್ರೆ ಆ ಒಂದು ಯಾರನ್ನ ಕೂಡ ಅಲ್ಲಿಗೆ ಭೇಟಿ ನೀಡದ ಕಾರಣ ಮತ್ತು ಕರ್ಫ್ಯೂ ಕೂಡ ಜಾರಿಯಲ್ಲಿ ಇರೋದ್ರಿಂದ ಅವರನ್ನ ಅಲ್ಲಿಂದಲೇ ಬಂಧಿಸಿ ಒಂದು ಮತ್ತೆ ವಿಮಾನ ನಿಲ್ದಾಣಕ್ಕೆ ಬಿಡಲಾಯಿತು. ಅಂಕಿತ, ಪೊಲೀಸರು ಕೊಡ್ತಾ ಇರುವಂತ ಕಾರಣ ಏನು, ಭದ್ರತೆ ವಿಚಾರ ಅಂತ ಹೇಳ್ತಾ ಇದ್ದಾರ? ಈ ಕಾಂಗ್ರೆಸ್ ನಾಯಕರು ಹೋಗೋದ್ರಿಂದ ಏನ್ ತೊಂದರೆ ಆಗತ್ತೆ ಅಂತ? ಓಕೆ, ಸಂಪರ್ಕ ಕಡಿತವಾಗಿದೆ. ಎಸ್, ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ರಮೇಶ್ ಕುಮಾರ್ ಅವರಾಗಿರ್ಬೋದು, ಉಗ್ರಪ್ಪ ಅವರಾಗಿರ್ಬೋದು ಸಾಕಷ್ಟು ಆಕ್ರೋಶ ಭರಿತರಾಗಿದ್ದಾರೆ. ಅದಕ್ಕೆ ಕಾರಣ ಆಗಿದ್ದು ಮಂಗಳೂರು ಏರ್ಪೋರ್ಟ್ನಲ್ಲೇ ಅವರನ್ನ ಪೊಲೀಸರು ತಡೆ ಹಿಡಿದಿದ್ದು. ಯಾವುದೇ ಕಾರಣಕ್ಕೂ ನೀವು ಇವತ್ತು ಹೋಗೋ ಹಾಗಿಲ್ಲ ಅನ್ನುವಂಥದ್ದು, ಯಾಕಂದರೆ ಕರ್ಫ್ಯೂ ಜಾರಿಯಲ್ಲಿದೆ. ಇನ್ನೊಂದು ಕಡೆ ಸಾಕಷ್ಟು ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಇಂಥ ಸಂದರ್ಭದಲ್ಲಿ ಇದನ್ನು ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಯಾವುದೇ ರೀತಿಯಾದಂಥ ಒಂದು ಡೆವಲಪ್ಮೆಂಟ್ಗಳು ಅಹಿತಕರವಾಗಿ ಆಗೋದು ಬೇಡ ಅನ್ನೋದು ಪೊಲೀಸರ ಕಾಳಜಿ ಇರಬಹುದು, ಆದರೆ ಇನ್ನೊಂದು ಕಡೆ ಕಾಂಗ್ರೆಸ್ ನಿಯೋಗದ ನಾಯಕರು ಕೂಡ ತೀವ್ರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇನ್ನು ಮತ್ತೆ ಸಂಪರ್ಕಕ್ಕೆ ಸಿಗ್ತಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಪ್ರಜ್ವಲ್, ಏನು ಕಾರಣ ಕೊಡ್ತಾ ಇದ್ದಾರೆ ಪೊಲೀಸರು, ಅಂದರೆ ಇವರೆಲ್ಲರೂ ಅಲ್ಲಿಗೆ ಹೋಗೋದ್ರಿಂದ ಏನಾದರೂ ತೊಂದರೆಗಳಾಗತ್ತೆ ಅಂತಾನೆ, ಹೆಂಗೆ ಅಂತ? ಖಂಡಿತವಾಗ್ಲೂ ಈಗಾಗಲೇ ಕಮಿಷನರ್ ಹೇಳಿರುವ ಪ್ರಕಾರ ಘಟನಾ ಸ್ಥಳಕ್ಕೆ ಯಾವುದೇ ಒಂದು ನಿಯೋಗ ಆಗಿರ್ಬೋದು ಅಥವಾ ಯಾರ ಸಂಘಟನೆ ಮುಖಂಡರು ಬರೋದ್ರಿಂದ ಇನ್ನಷ್ಟು ಕಾರ್ಯಕರ್ತರು ಒಂದು ಪ್ರತಿಭಟನೆಯನ್ನ ತೀವ್ರಗೊಳಿಸುವ ಸಾಧ್ಯತೆ ಇರುತ್ತೆ ಮತ್ತು ಸಾಕಷ್ಟು ಬೇಡಿಕೆಗಳನ್ನ ಕೂಡ ಇಡಲಾಗುತ್ತೆ. ಯಾಕಂದ್ರೆ ನಿನ್ನೆ ಪ್ರತಿಭಟನಾ ವೇಳೆಯಲ್ಲಿ ಇಬ್ಬರು ಕೂಡ ಸಾವನ್ನಪ್ಪಿದ್ರು, ಅವರಿಗೆ ಸರ್ಕಾರದ ನೆರವನ್ನ ಕೊಡ್ಬೇಕಂತ ನಿನ್ನೆ ಸೆಂಟ್ರಲ್ ಮುಸ್ಲಿಂ ಸಂಘಟನೆ ಕೂಡ ಒಂದು ಮನವಿ ಮಾಡಿಕೊಂಡಿತ್ತು ಮತ್ತು ಒತ್ತಾಯ ಕೂಡ ಮಾಡಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಯಾರು ಕೂಡ ಮುಖಂಡರನ್ನಾಗಿರ್ಬೋದು, ಕಾಂಗ್ರೆಸ್ ಮುಖಂಡರನ್ನಾಗಿರ್ಬೋದು, ಅವರನ್ನ ಕೂಡ ಭದ್ರತಾ ದೃಷ್ಟಿಯಿಂದ ಯಾರನ್ನ ಕೂಡ ಒಂದು ಘಟನಾ ಸ್ಥಳಕ್ಕೆ ಮತ್ತು ಅವ್ರ ಸಾವನ್ನಪ್ಪಿರುವವರ ಮನೆಯವರನ್ನ ಭೇಟಿಯಾಗಲು ಬಿಡ್ತಾ ಇಲ್ಲ. ಅದೇ ರೀತಿಯಾಗಿ ಸಾಕಷ್ಟು ಪೊಲೀಸರನ್ನ ಕೂಡ ಇಂದು ಬೆಳಿಗ್ಗೆ ವೇಳೆಯಲ್ಲೇ ಆ ನಿಯೋಗ ಬರ್ತದೆ ಎಂಬ ಮಾಹಿತಿಯ ಅನ್ವಯ ಅವರನ್ನ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ನಿಯೋಜನೆ ಮಾಡಲಾಗಿತ್ತು. ಅದೇ ರೀತಿಯಾಗಿ ಈಗಾಗಲೇ ಸಾಕಷ್ಟು ಆರೋಪವನ್ನ ಈಗಾಗಲೇ ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ನಾಯಕರುಗಳು ಮಾಜಿ ಸಚಿವರು ಕೂಡ ಆರೋಪವನ್ನ ಕೂಡ ಮಾಡ್ತಿರುವಂತದ್ದು. ಯಾಕಂದ್ರೆ ಇದು ಪೊಲೀಸರವರ ಒಂದು ವೈಫಲ್ಯ ಅಂತಾನೆ ಹೇಳ್ಬಹುದು ಅಂತ ಈಗಾಗಲೇ ಮಾಜಿ ಸಚಿವ ರಮಾನಾಥ ರೈ ಕೂಡ ಆರೋಪ ಮಾಡ್ತಿರುವಂತದ್ದು, ಈಗ ಯುಟಿಕಾ ದರ್ಸ್ ಕೂಡ ಆರೋಪ ಮಾಡ್ತಿರುವಂತದ್ದು. ನಿನ್ನೆ ಪ್ರತಿಭಟನೆಯನ್ನ ಚದುರಿಸಬಹುದಿತ್ತು, ಆದ್ರೆ ಪ್ರತಿಭಟನೆಕಾರರ ಮೇಲೆ ಫೈರಿಂಗ್ ಮಾಡಿದ್ದು ತಪ್ಪಂತ ಆರೋಪವನ್ನ ಈಗಾಗಲೇ ಕಾಂಗ್ರೆಸ್ನ ಮುಖಂಡರು ಮಾಡ್ತಿರುವಂತದ್ದು. ಅದೇ ರೀತಿಯಾಗಿ ಇಂದು ನಿಯೋಗ ಕೂಡ ಭೇಟಿ ಕೊಟ್ಟು ಅದೇ ವಿಷಯವನ್ನ ಈ ಒಂದು ನಿನ್ನೆ ಫೈರಿಂಗ್ ಏನು ನಡೆದು ಇಬ್ಬರು ಸಾವನ್ನಪ್ಪಿದ್ದಾರೆ, ಅವರಿಗೂ ಕೂಡ ಇದು ಬಿಜೆಪಿಯ ಒಂದು ಅಜೆಂಡಾ ಆಗಿತ್ತು ಮತ್ತು ಪ್ರೀ ಪ್ಲಾನ್ಡ್ ಆಗಿತ್ತು ಎಂದ ಆರೋಪವನ್ನ ಮಾಡ್ತಿರುವಂತದ್ದು. ಅಂಕಿತ, ಓಕೆ, ಧನ್ಯವಾದ ಪ್ರಜ್ವಲ್ ತಮ್ಮೆಲ್ಲ ಮಾಹಿತಿಗಾಗಿ.